ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಮಲ್ಲಪ್ಪ ಅಥವಾ ಎಮ್ ಐ ಚೋತಾವ. ಇದು ಇವತ್ತು ಬಹಳವಾಗಿ ಬಹಳ ರೂಪಗಳಿಂದ ಬಹಳ ನೆಲೆಗಳಿಂದ ನಾವು ನೆನಪಿಡಬೇಕಾದದ್ದು ಏನಪ್ಪ ಅಂದರೆ, ಶ್ರೇಷ್ಠ ಪಾರಿಜಾತ 50 ಎಪಿಸೋಡ್ಗಳು ನಮ್ಮಲ್ಲಿ ಕಂಪ್ಲೀಟ್ ಆಗಿದ್ದಾವೆ. ಈ 50 ಎಪಿಸೋಡ್ಗಳಲ್ಲಿ ನಮ್ಮ ಪ್ರೀತಿಯ ಜೊತೆಗೆ ಮಿತ್ರರಾದಂಥವರು ಅಷ್ಟೇ ಅಲ್ಲ, ಪಾರಿಜಾತವನ್ನು ಕರ್ತಲಾಮಲಕ್ಕೆ ಮಾಡಿಕೊಂಡಂಥವ್ರು ಅಷ್ಟೇ ಅಲ್ಲ, ಜನರೊಂದಿಗೆ ಬೆರೆಯುವಂಥವ್ರು, ಜನರಿಗೆ ತಿಳಿಯುವಂಥದ್ದು, ಮಾರ್ಗದರ್ಶನ ಮಾಡುವಂಥವ್ರು, ಸಮಾಜ ಕೆಟ್ಟ ದಾರಿಗೆ ಹೋಗೋದನ್ನು ತಡೆಯುವಂಥದ್ದು ಕೆಲಸವನ್ನು ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಹೇ ಸೀತಾರಾಮದ ಉದ್ದೇಶ ಈಗ ರಾಮಾಯಣವನ್ನು ನೋಡ್ತಾ ಇದ್ದರು ನೀವು, ಅದ್ರ ಜೊತೆಗೆ ಈಗ ಶ್ರೀಕೃಷ್ಣ ಪಾರಿಜಾತ ರಂಗ ಪ್ರಯೋಗ ಇವರು ಮಾಡಿದ್ದು. ನಿರಂತರವಾಗಿ ಶ್ರೀಕೃಷ್ಣ ಪಾರಿಜಾತ ಜೊತೆಗೆ ಅವರ ಬಾಲ್ಯಾವಸ್ಥೆಯಿಂದ ತಮ್ಮ ಬದುಕನ್ನು ಜೋಡಿಸ್ಕೊಂಡು ಬಂದು ಜೊತೆಗೆ ಉಪಜೀವನಕ್ಕಾಗಿ ಒಂದಿಷ್ಟು ಬಿ ಎಸ್ ಎನ್ ಎಲ್ ಕೆಲಸ ಮಾಡಿ ಅಂತ ನಮ್ಮ ಈಶ್ವರ್ ಚಂದ್ರ ಬೆಟಗೇರಿ ಅವರು. ನಿಜವಾಗಿಯೂ ನಾವು ನಮ್ಮ ಸಂಸ್ಥೆಯವರು ಜೊತೆಗೆ ಜನರು ಸಹ ಚರುಣೆ ಆಗಬೇಕಾಗಿಲ್ಲ. ಯಾಕಪ್ಪ ಅಂತಂದರೆ, ಒಂದು ಜನಪದ ಕಲೆಯನ್ನು ಜೀವಂತವಾಗಿ ಇಟ್ಕೊಂಡು ತುದಿ ನಾಲಿಗೆ ಮೇಲೆ ಇಟ್ಕೊಂಡು ಅದರ ಪುಸ್ತಕ ರೂಪದಲ್ಲಿ ಬರೆದು ಇವತ್ತು ನಿಮ್ಮೊಂದಿಗೆ ಅವ್ರು ತೋರಿಸ್ತಾ ಇದ್ದಾರೆ, ಹೇಳಿದ್ದಾರೆ. ಇದು ನಾವು ಜಸ್ಟ್ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇದನ್ನು ಉಳಿಸ್ಕೋಬೇಕು ಅನ್ನೋಂಥ ದೃಷ್ಟಿ ಇಟ್ಕೊಂಡು ಅವರಿಗೆ ಕೆಲಸ ಒಪ್ಪಿಸಿದಾಗ ಅವ್ರು ಖುಷಿಯಿಂದ ಒಟ್ಟೆ 50 ಎಪಿಸೋಡ್ಗಳನ್ನು ಮುಗಿಸಿದ್ದಾರೆ. ಇದರಲ್ಲಿ ಕೃಷ್ಣನ ವೈವಿಧ್ಯಮಯ ವ್ಯಕ್ತಿತ್ವವನ್ನು ನಮಗೆಲ್ಲ ಬಿಂಬಿಸಿದ್ದಾರೆ. ಇನ್ನು ಮುಂದಿಂದ ಏನಪ್ಪ ಅಂದರೆ, ಒಂದು ಅದೊಂದು ಪ್ರಾಸಂಗಿಕ ಒಂದು ಗಂಡೆ ಹೆಂಡರ ಮಧ್ಯೆ ನಮ್ಮಲ್ಲಿ ನಾವು ಜನಪದಲ್ಲಿ ಕೇಳ್ತಾ ಇದ್ದೀವಿ, ಗಂಡೆ ಹೆಂಡರ ಜಗಳ ಎಲ್ಲಿವರೆಗೆ ಅಂದರೆ ಉಂಡು ಮಲಗುವವರೆಗೆ ಅಂತೇಳಿ. ಎಲ್ಲ ಕುಟುಂಬಗಳಲ್ಲಿ ತಿಕ್ಕಾಡಿರ್ತದೆ, ಸಮಸ್ಯೆ ಇರ್ತದೆ, ಮಾನಸಿಕ ಸ್ಥಾಪ ಇರ್ತದೆ, ವಿಕೋಪ ಇರ್ತದೆ. ಕೆಲವೊಮ್ಮೆ ಭಾಳ ಆದಾಗ ಅದು ಹರಿಕೊಂಡು ಹೋಗ್ತದೆ ಅಂತ ನಾವು ನೋಡ್ಕೊಂಡಿದ್ದೀವಿ, ಕಿತ್ತು ಹೋಗ್ತದೆ ಅಂತ ನೋಡ್ಕೊಂಡಿದ್ದೀವಿ. ಆದರೆ ಭಾಳಷ್ಟು ಕಡೆ ನಮ್ಮ ಭಾರತೀಯ ಸಂಸ್ಕೃತಿ ನೆಲೆಗಟ್ಟಿನಲ್ಲಿ ಗಂಡು ಹೆಣ್ಣು ಎಷ್ಟೋ ಭಿನ್ನಾಭಿಪ್ರಾಯ ಬಂದರೂ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂಥ ಒಂದು ಪ್ರಸಂಗಗಳಿಲ್ಲ ನಮ್ಮ ಈ ಒಂದು ಪಾರಿಜಾತದಲ್ಲಿ ನೋಡ್ತಾ ಇದ್ದೀವಿ. ಕೃಷ್ಣ ಪಾರಿಜಾತದಲ್ಲಿ ಕೃಷ್ಣನ ಪ್ರೀತಿಯ ಹೆಂಡತಿ ಸತ್ಯಭಾಮ ಒಂದಿಷ್ಟು ಅವಳು ಹಣದಿಂದ ಆಗಿರ್ಬೋದು, ಮತ್ತೊಂದಿಂದ ಆಗಿರ್ಬೋದು, ಯಾವುದೋ ಒಂದು ಕಾರಣದಿಂದ ಒಂದಿಷ್ಟು ತನ್ನ ಗಂಡು ಬೀರಿತನವನ್ನು ನಾವು ಅಲ್ಲಿಗೆ ಹಾಕುವುದಿಲ್ಲ. ಬಟ್ ಆದರೂ ಗಂಡನಿಂದಲೂ ನಾನು ಶ್ರೇಷ್ಠ ಯಾಕಲ್ಲ ಅನ್ನೋಂಥ ಭಾವ ಬಂದಿರ್ಬೋದು, ಶ್ರೀಮಂತಿಗಿರ್ಬೋದು, ಯೋಗಗಳಿರ್ಬೋದು, ಏನೇನೋ ಕಾರಣ, ಒಂದು ಕುಟುಂಬದಲ್ಲಿ ಏನೇನೋ ಕಾರಣ ಇರ್ತದೆ ಗಂಡ ಹೆಣ್ಣು ಜಗಳ ಅಂಥದ್ದು ಬಂದಿರ್ತದೆ. ಅಂಥ ಹೆಣ್ಣುಮಗಳಿಗೆ ಒಂದು ಸಾತ್ವಿಕ ನೆಲೆಗಟ್ಟಿನಲ್ಲ ಆ ರಜೋಗುಣ ಅಂತ ಹೇಳ್ತಾ ಇರ್ತಾರೆ. ರಜೋಗುಣದ ಸತ್ಯಭಾವೆ, ರಜೋ ಅಂದರೆ ಏನು, ತಾನು ಶ್ರೇಷ್ಠ ಅನ್ನುವಂಥ ಭಾವ ಹೊಂದಿದಂಥದ್ದು, ಒಂದಿಷ್ಟು ಇನ್ನೊಬ್ಬರ ಬಗ್ಗೆ ಕೀಳರ ಮೀನು ನೋಡುವಂಥದ್ದು, ಅದನ್ನು ತೆಗೆದುಹಾಕೋದಕ್ಕಾಗಿ ಕೃಷ್ಣದಂಥ ಒಂದು ಕೊರವಂಜಿಯ ರೂಪವನ್ನು ಪಡ್ಕೊಂಡು ಅವಳ ಮನಸ್ಸನ್ನು ಪರಿವರ್ತನೆ ಮಾಡಿ ಅವಳಿಗಾಗಿ ಇಡೀ ಒಂದು ಏನಪ್ಪ ಅಂದರೆ ಕೃಷ್ಣ ಪಾರಿಜಾತದ ಒಂದು ಮುಖ್ಯ ಅಂಗವಾದ ಕೊರವಂಜಿಯಾಗಿ ಕೊರವಂಜಿ ಮೂಲಕ ತಿಳಿ ಹೇಳುವಂಥದ್ದು ಅವಳನ್ನು ಪರಿಪೂರ್ಣ ಹೆಣ್ಣಾಗಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂಥ ಕೊರವಂಜಿಯ ಒಂದು ಪಾತ್ರದ ಒಂದು ಸನ್ನಿವೇಶ ಆರಂಭ ಆಗುತ್ತದೆ. ಈಗಾಗಲೇ 50 ನೀವು ಕೃಷ್ಣ ವಿವಿಧ ಮುಖ ನೋಡಿದಿರಿ. ಇನ್ನೊಂದು ಮುಖ ಇರಲಿ, ಒಂದು ಹೆಣ್ಣಿನ ರೂಪ ಬಂದರೆ ಹೆಣ್ಣು ಹೆಣ್ಣಿಗೆ ಮಿತ್ರನೂ ಹೌದು ಶತ್ರುನೂ ಹೌದು ಅನ್ನೋದನ್ನು ತೋರಿಸ್ಕೊಳ್ತಾ ಒಬ್ಬ ಹೆಣ್ಣು ಇನ್ನೊಂದು ಹೆಣ್ಣು ಹೆಂಗೆ ಪರಿವರ್ತನೆ ಮಾಡಬಲ್ಲಳು ಮತ್ತು ಬದುಕನ್ನು ಹೆಂಗೆ ಸಾಯಿಸಿಕೊಂಡು ಹೋಗಬಲ್ಲಳು ಅನ್ನುವಂಥ ನೆಲೆಯಲ್ಲಿ ಈ ಒಂದು ಕೊರವಂಜಿ ಪಾತ್ರಗಳು ಬರ್ತಾ ಬರ್ತಾ ಹೋಗ್ತದೆ. ನೀವು ದಿನ ಈಗಾಗಲೇ ಅನೇಕರು ನಮ್ಮ ಹಳ್ಳಿ ಜೀವನದಲ್ಲಿ ನೋಡಿದ್ದಾರೆ ಇದನ್ನು ಪಾರಿಜಾತವನ್ನು. ಇನ್ನು ಕೆಲವರು ನಮ್ಮ ಇತ್ತೀಚಿನ ದಿನದಲ್ಲಿ ಪಟ್ಟಣದಲ್ಲಿ ಆದರೂ ಈ ಮೊಬೈಲು ಅಥವಾ ಈ ಅದರಲ್ಲೂ ಟಿ ವಿಗಳು ಬಂದಮೇಲೆ ಇದ್ರ ಬಗ್ಗೆ ಒಂದಿಷ್ಟು ತಿಳುವಳಿ ಕಡಿಮೆ ಆಗ್ತಾಯಿದೆ. ಯಾಕಂದರೆ ಹಳ್ಳಿ ಸಂಪರ್ಕ ದೂರ ಆದಂಗೆ ನಮ್ಮ ಹಳ್ಳಿಯ ಜೀವಂತಿಕೆ ಪಾರಿಜಾತ ನಶಿಸಿ ಹೋಗುವಂಥ ಹಂತಕ್ಕೆ ಬಂದಾಗ ಈಗ ಅದನ್ನು ಉಳಿಸುವಂಥ ಪ್ರಯತ್ನವನ್ನು ನಮ್ಮ ಬೆಟಗೇರಿ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಅಲ್ಪ ನಮಗೇನು ಸಾಧ್ಯ ಇದ್ದರೂ ಅದನ್ನು ಇಲ್ಲೇ ಪ್ರಚಾರ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರೂ ಇಲ್ಲಿವರೆಗೆ ಯಾವ ರೀತಿಯಾಗಿ ನಮಗೆ ಸಹಕಾರ ನೀಡಿದ್ದೀರಿ, ಸಹಕಾರ ನೀಡೋದಷ್ಟೇ ಅಲ್ಲ ಬೆಂಬಲ ಸೂಚಿಸಿದ್ದೀರಿ, ಬೆಂಬಲ ಸೂಚಿಸೋದು ಅಷ್ಟೇ ಅಲ್ಲ ನೀವು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ವ್ಯೂಗಳನ್ನು ಇನ್ನೊಬ್ಬರು ಹಂಚೋದ್ರ ಮೂಲಕ ನಮಗೊಂದಿಷ್ಟೇನು ಬಲ ನೀಡಿದಿರಿ. ಆ ಎಲ್ಲ ಹಿನ್ನೆಲೆಯಲ್ಲಿ ನಮಗೆ ಇಲ್ಲಿವರೆಗೆ ಕೃಷ್ಣನ ಪಾತ್ರವನ್ನು ಕೃಷ್ಣನ ವೈವಿಧ್ಯಮಯ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಟ್ಟಂಥ ನಮ್ಮ ಪ್ರೀತಿಯ ಮಿತ್ರರಾದಂತಹ ನಮ್ಮ ಈಶ್ವರ್ ಚಂದ್ರ ಬೆಟಗೇರಿ ಅವರಿಗೆ ಧನ್ಯವಾದ ಹೇಳ್ತಾ ಅವರಿಗೆ ಇನ್ನು ಮುಂದಿನ ಕೊರವಂಜಿಯ ಪಾತ್ರವನ್ನು ಅದರ ಮುಂದಿನ ಅನೇಕ ಪಾತ್ರಗಳನ್ನು ಕೃಷ್ಣನ ಹಲವು ರೂಪವನ್ನು ತೋರಿಸ್ತಾ ಹೋಗ್ರಿ. ನೀವೆಲ್ಲ ನೋಡ್ತಾ ಇರಿ, ನಿಮಗೆ ಪ್ರತ್ಯಿಸ್ತಾ ಇರಿ, ಜೊತೆ ಕಾಮೆಂಟ್ ಮಾಡ್ತಾ ಇರಿ. ಕಾಮೆಂಟ್ ಮಾಡೋದಕ್ಕೆ ಹೆಚ್ಚುವಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಕೃಷ್ಣನಿಗೆ ನೀವು ನೋಡುವ ಮತ್ತು ಬೆಂಬಲ ಸೂಚಿಸುವಂಥ ಪ್ರಯತ್ನ ಮಾಡಲಿ ಅಂತ ಹೇಳ್ಕೊಳ್ತಾ
ಅದೇ ಕಾಲಕ ಮಿತ್ರರಾದಂಥ ನಮ್ಮ ಈಶ್ವರ ಚಂದ್ರ ಅವರಿಗೆ, ನೀವು ನಮ್ಮ ವೀಕ್ಷಕರಿಗೆ ಒಳ್ಳೆಯ ಕೃಷ್ಣನನ್ನು ತೋರಿಸ್ತಾ ಇದ್ದೀರಿ, ಕೃಷ್ಣ ಹಲವು ಮುಖಗಳನ್ನು ತೋರಿಸ್ತಾ ಇದ್ದೀರಿ, ತೋರಿಸ್ರಿ, ನಿಮಗೆ ಯಶಸ್ವಿ ಆಗ್ತಾ ಹೋಗ್ರಿ, ಬೆಳೆಯಲು ಬಯಸ್ತಾ ಜೊತೆಗೆ ನಿಮಗೆ ನಾವು ಆಭಾರಿಯಾಗಿದ್ದೀವಿ. ಹೇ ಶ್ರೀತಾರಾಮ್ ಮೂಲಕ ತಮಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ವಂದನೆಗಳು, ಅನಂತ ಅನಂತ ಧನ್ಯವಾದಗಳು ಸರ್, ನಿಮ್ಮ ಪ್ರೀತಿಗೆ. ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ ಸಂಪಾದಿಸಿರುವಂಥ ಶ್ರೀಕೃಷ್ಣ ಪಾರಿಜಾತ ರಂಗ ಪ್ರಯೋಗ ಅನ್ನುವಂಥ ಪುಸ್ತಕವನ್ನು ವಾಚನ ಮಾಡ್ತಾ ಬಂದಿದ್ದೀವಿ. ಇಲ್ಲಿಯವರೆಗೆ ತಮಗೆಲ್ಲ ಗೊತ್ತಿರುವಂತೆ ಶ್ರೀಕೃಷ್ಣ ಸತ್ಯಭಾಮೆ ಒಂದು ಸಂವಾದದಲ್ಲಿ ಕೊನೆಗೆ ಸತ್ಯಭಾಮೆ ಶಕ್ತಿ ಪೂಜೆಯನ್ನು ಮಾಡಿದಾಗ ಅವಳು ಹೇಳಿದಂತೆ, ಕೃಷ್ಣ ನೀನು ಬೇಡ, ನಿನ್ನ ಪಾರಿಜಾತ ಪುಷ್ಪ ಬೇಡ, ನಿನ್ನ ಕಲ್ಲಿನಂಥ ಮನಸ್ಸನ್ನು ಬೆಣ್ಣೆ ಸರಿ ಮಾಡಿ ಕರಗಿಸದಿದ್ದರೆ ನಾನು ಹೆಣ್ಣೆ ಎಂದ ಕ್ಷಣ ಅಲ್ಲ ನಾಣ ಅಂತ ಎಷ್ಟು ಮಂದಿ ಹಾಳಾಗಿದ್ದಾರೆ, ನಾನು ಬೇಡ ನೀ ಅಂತ ಹೇಳಿದರೂ ಕೂಡ ಶಕ್ತಿ ಪೂಜೆ ಮಾಡಿಬಿಡ್ತಾರೆ, ಕೌತುಭಾರ ಕೊಟ್ಟು ಕೊಡು ಕೊಡುವುದಿಲ್ಲ ಅಂತ ಹೇಳ್ತಾರೆ. ಕೃಷ್ಣ ಈ ಹಾರವನ್ನು ಕೊಟ್ಟರೆ ನಾನು ಸತ್ಯಾಯುತ ರಾಜನ ಮಗಳು ಸತ್ಯಭಾಮೆ ಅಲ್ಲ ಅಂದ ಕ್ಷಣ ಕೃಷ್ಣನು ಶಪಥ ಮಾಡ್ತಾನೆ, ನೋಡು ಭಾಮ ನನ್ನ ಹಾರ ನನಗೆ ಕೊಡುವುದಿಲ್ಲ ಅಂತ ಅಂದ ಮೇಲೆ ಈ ಹಾರವನ್ನು ನಾನು ವೈದ್ಯ ಇದ್ದರೆ ವಸುದೇವ ದೇವಕರಿ ಎಂಟನೇ ಗರ್ಭದಲ್ಲಿ ಹುಟ್ಟಿದಂಥ ಕೃಷ್ಣನ ಅಲ್ಲ ಅಂತ ಕೃಷ್ಣನು ಹೇಳಿದ ಕ್ಷಣ ಅನಿವಾರ್ಯವಾಗಿ ಶಕ್ತಿ ಪೂಜೆ ಮಾಡಿದ ಕ್ಷಣ ಕೃಷ್ಣ ಏನಾಗಿರುತ್ತಂದರೆ ಎಲ್ಲಿ ಶಕ್ತಿ ಪೂಜೆ ಆಗಿರ್ತದೆ ಅಲ್ಲಿ ಪುರುಷರು ಬರಲಿಕ್ಕೆ ಬರೋದಿಲ್ಲ. ಆವಾಗ ಕೃಷ್ಣ ಮಾಯಾವಿಯಾಗಿದ್ದರಿಂದ ಸತ್ಯಭಾಮೆ ಹೇಳಿದ ಹಾಗೆ ಕೃಷ್ಣ ಬಿಳಿದಸ್ತ್ರವನ್ನುಟ್ಟು ಬಸಿತವ ಪೂಜಿಸಿ ಹುಲಿ ಚರ್ಮಾಸನವಗೈದು ಶಕ್ತಿ ಪೂಜೆಯ ಮಾಡಿ ನಿನ್ನ ಒಲಿಸದಿರೆ ನಿನ್ನ ನಲನೆಯಲ್ಲೋ ಕೃಷ್ಣ ಶಕ್ತಿ ಪೂಜೆಯನ್ನು ಮಾಡಿದ ಕ್ಷಣ ಮಾಯಾವಿಯ ಅಂತ ನಾನು ಅನಿವಾರ್ಯವಾಗಿ ಹಿಂದಕ್ಕಿದ ಹತ್ತು ಅವತಾರಗಳನ್ನು ತೊಟ್ಟರೂ ಕೂಡ ಹೋಗಲಿಕ್ಕೆ ಬರುವುದಿಲ್ಲ, ಎಲ್ಲಿ ಶಕ್ತಿ ಪೂಜೆ ಆಗಿರ್ತದೆ ಅಲ್ಲಿ ಗಂಡಸರು ಹೋಗಲಿಕ್ಕೆ ಬರುವುದಿಲ್ಲ ಅಂದ ಮೇಲೆ ನಾನು ಮಾಯಾವಿಯಾಗಿದ್ದರಿಂದ ನಾನು ಕೊರವಂಜಿ ರೂಪ ಧಾರಣ ಮಾಡಬೇಕಾಯಿತು. ಯಾಕಂದರೆ ದೇಶ ಪರ್ಯಟನ ಮಾಡುವಂಥ ಕೊರವಂಜಿ ರೂಪ ಧಾರಣ ಮಾಡಿದ್ದಾದರೆ ನನಗೆ ಹಠಮಾರಿ ಸತ್ಯಭಾಮೆಯ ದರ್ಶನ ಆಗುವುದರ ಜೊತೆಗೆ ನಾನು ಈ ಅವಳ ಬೆಟ್ಟಿಯನ್ನು ಅವಳ ಮನಸ್ಸಿನ ಇಷ್ಟಾರ್ಥವನ್ನು ನೆರವೇರಿಸಿ ಅವಳನ್ನು ಪರಿಶುದ್ಧ ಮಾಡಿ ಅವಳಿಗೆ ಸ್ವರೂಪ ಜ್ಞಾನ ಮಾಡಬೇಕಂತ ತಿಳ್ಕೊಂಡು ನಾನು ಕೊರವಂಜಿ ರೂಪ ಧಾರಣ ಮಾಡಬೇಕಾಗಿದೆ. ದೂತೆ ಕೊರವಂಜಿ ರೂಪ ಧಾರಣ ಆಗಬೇಕಾದ್ರೆ ಏನು ಮಾಡಿದ್ದೀನಿ, ಏನು ಮಾಡಿದ್ರಿ ಸ್ವಾಮಿ? ಜಡಿಯ ಬೀತಿದಿ ಜಡಿಯ ಬೀತಿದಿ ಅಷ್ಟ ತೈಲಗಚ್ಚಿ ಜಡಿಯ ಬೀಚಿದೇನಿಕಿ ಅಷ್ಟ ತೈಲಗಚ್ಚಿ ಜಡಿಯ ಬೀಚಿದೇನಿಕಿ ಅಷ್ಟ ತೈಲಗ ಹಚ್ಚಿ ಜಡಿಯ ಬೀಚಿದೇನಿಕಿ ಆಯ ನೋಡುತ್ತೆ ನನ್ನ ನೀಳವಾದಂಥ ಈ ಕೇಶರಾಶಿಗಳನ್ನು ಬಿಚ್ಚಿ ಅದಕ್ಕೆ ಅತ್ತರ ಸಂಪಿಗೆ ಸುಗಂಧಯುಕ್ತವಾದಂಥ ದ್ರವ್ಯಗಳನ್ನು ಲೇಪನ ಮಾಡಿ ಕಪ್ಪಾಗಿರುವಂಥ ನನ್ನ ಕೂದಲುಗಳು ಇನ್ನಷ್ಟು ಹೊಳಪ ನೋಡುವ ಹಾಗೆ ನಾನು ಆಕರ್ಷಣೀಯವಾಗಿ ಜಡಿಯನ್ನು ಬಿಟ್ಟು ಅದನ್ನು ಹೆಚ್ಚಿದೆ ಹೆಚ್ಚಿ ಅದಕ್ಕೆ ನಾನು ಆ ಥರದ ಸುಗಂಧ ಲೇಪನವನ್ನು ಮಾಡಿ ಅದಕ್ಕೆ ಒಂದು ಕಾಂತಿಯನ್ನು ಕೊಟ್ಟಿದ್ದೀನಿ, ನೀವು ಮತ್ತೇನು ಮಾಡಿದ್ದೀರಿ? ಹೀಗಾಗಿ ಆಮೇಲೆ ನನ್ನ ಕೊರಳಲ್ಲಿ ನಾನು ಯಾವ ಥರ ಅಂಥ ಹಾರಗಳನ್ನು ಹಾಕಿದ್ದೀನಿ, ಯಾವ ಹಾಕಿದ್ರಿ? ಶಂಕಮಣಿ ತಾವರೆ ಮಣಿ ಕರ್ಪೂರದ ಬಿಳಿಮಣಿಯ ಶಂಕಮಣಿ ತಾವರೆ ಮಣಿ ಕರ್ಪೂರದ ಬಿಳಿಮಣಿಯ ಕರ್ಪೂರದ ಬಿಳಿಮಣಿಯ ಪಿಂಕಾದ ಆ ಪಿಂಕದ ಸ್ಫಟಿಕದ ಪಿಂಕದ ಸ್ಫಟಿಕದ ಪಿಂಕದ ಸ್ಫಟಿಕದ ಮಣಿಗಳ ಹಾಕಿದೆ ನಮ್ಮ ಶಂಕಾಮಣಿ ತಾವರೆ ಮಣಿ ಆ ಹೋ ತಾಯ ನೋಡುತ್ತೆ ಕೊರಳಲ್ಲಿ ಶಂಕಾಮಣಿ ಶಂಕಾಮಣಿ ತಾವರೆ ಮಣಿ ತಾವರೆ ಮಣಿ ಕರ್ಪೂರದ ಮಣಿ ಹೀಗೆ ನಾನಾ ತರಹ ಅಂತ ಈ ಹಾರಗಳನ್ನು ನನ್ನ ಕೊರಳಲ್ಲಿ ಹಾಕಿದ್ದೀನಿ. ಇನ್ನೊಂದೆರಡು ಬಿಟ್ಟರಲ್ಲಿ ಹಾಗೆಲ್ಲ ಶಿಷ್ಟ ಮಾಡಬಾರ್ದು, ಅಂಥ ಹಾರಗಳನ್ನು ನೀನು ಹಾಕಬೇಕು. ಇರಲಿ,
ಆಮೇಲೆ ಇವಳು ಕೊರಬಂದಿ ಅನ್ನುವಂಥ ಗುರುತಿಗೆ ನಾನು ಏನು ಹಾಕಿದ್ದೀನಿ? ಹಾಗಾದರೆ ಹೇಳಿ ಸ್ವಾಮಿ. ಗುರತಿಗೆ ಹಾಕಿದೆ ನಮ್ಮ ಕುಲಗಂಜಿ ಹಾರವಣೆ, ಗುರತಿಗೆ ಹಾಕಿದೆ ನಮ್ಮ ಕುಲಗಂಜಿ ಹಾರವಣೆ, ಕುಲಗಂಜಿ ಹಾರವಣೆ ಹೊಳೆವಾ ಹೊಳೆವ ಯಂತ್ರಗಳನ್ನ, ಹೊಳೆವ ಯಂತ್ರಗಳನ್ನ, ಹೊಳೆವ ಯಂತ್ರಗಳನ್ನ ಮುಂದಲಗೆ ಕಟ್ಟಿದೇನ, ಉರತಿಗೆ ಹಾಕಿದೆ ನಮ್ಮ ಆ ಹೋ ತಾಯ ನೋಡ್ತೂತೆ. ಇವಳೇ ಕೊರವಂಜಿ ಅನ್ನುವಂಥ ಗುರುತಿಗೆ ಕೊರಳಲ್ಲಿ ಗುಲಗಂಜಿ ಹಾರಗಳನ್ನು ಹಾಕಿದ್ದೀನಿ. ಇಷ್ಟೇ ಅಲ್ಲದೆ ಈ ಬ್ರಹ್ಮಾಂಡವನ್ನೇ ಪುಟ್ಟಿಯನ್ನಾಗಿ ಮಾಡಿಕೊಂಡು ಆ ಬ್ರಹ್ಮ ಸೃಷ್ಟಿಯಲ್ಲಿ ಸೃಷ್ಟಿಯಾದಂಥ ರುಕ್ಮಿಣಿಯ ಮಗ ಪ್ರದ್ಯುಮ್ನನ್ನೇ ನನ್ನ ಮಗುವನ್ನಾಗಿ ಮಾಡಿಕೊಂಡು ಬಂದಿದ್ದೀನಿ. ಯಾಕಂದರೆ ಸಹಜವಾಗಿ ಗಂಡ ಹೆಂಡತಿಯರಲ್ಲಿ ಸಾಮ್ಯತೆ ಬಹಳ ಇದೆ. ನಾನು ಕೊರವಂತಿ ರೂಪದಿಂದ ಹೋದರೂ ಕೂಡ ಇವಳು ಪರಮಾತ್ಮ ಇರಬಹುದು ಅಂತ ಸಂಶಯ ತಾಳುವುದು ಸಹಜಕ್ಕದ. ಅಷ್ಟೇ ಅಲ್ಲದೆ ಈ ಕೂಸನ್ನ ಯಾಕೆ ಕರ್ಕೊಂಡು ಬಂದೇನೆ ಅಂತಂದರೆ, ನೋಡು ಯಾರಾಗಿ ಈ ಪ್ರಸೂತಿ ಕಾರ್ಯ ಆಗುವುದು ಹೆಣ್ಣು ಮಕ್ಕಳಿಗೆ, ಅದಕ್ಕೆ ನಾನು ಮಾಯಾಮಯಾಗಿದ್ದಕ್ಕಂಥ ಹೆಣ್ಣಿನ ರೂಪವನ್ನು ತೊಟ್ಟರೂ ಕೂಡ ಅವಳಿಗೆ ಗುರುತು ಆಗಬಾರದು ಅನ್ನೋ ದೃಷ್ಟಿಯಿಂದ ನಾನು ಈ ಕೂಸನ್ನು ಬಗಲಲ್ಲಿ ಎತ್ತಿಕೊಂಡು ಬಂದಿದ್ದೀನಿ. ಈ ಬ್ರಹ್ಮಾಂಡವನ್ನು ಪುಟ್ಟಿಯನ್ನಾಗಿ ಮಾಡಿ ಯಂತ್ರ ಸಾಹಿತ್ಯಗಳನ್ನು ದೇವಾನುದೇವತೆಗಳಿಗೆ ಅವಳೆಲ್ಲ ಅಷ್ಟೇ ನವಗ್ರಹಗಳನ್ನು ಕೂಡ ನನ್ನ ಪುಟ್ಟಿಯಲ್ಲಿ ಇಟ್ಟುಕೊಂಡು ನಾನು ಈ ರೀತಿಯಾದಂಥ ಒಂದು ಅಲಂಕೃತಳಾಗಿ ನಾನು ಈಗ ಹೊರಗಡೆ ಬರಬೇಕಂತಾರೆ. ಅಂತಳೆ ಕೃಷ್ಣ ಹೊಯ್ ಕೊರವಂಜಿಯಾಗಿ ನಾನು ಮಾರುವೇಷದಿಂದ ಬರಬೇಕಾಗಿದೆ. ಇಷ್ಟಲ್ಲದೆ ಈ ರೀತಿಯಾದಂಥ ಎಲ್ಲ ಅಲಂಕಾರಗಳನ್ನು ಸಿದ್ಧಪಡಿಸಿದರೂ ಕೂಡ ಪ್ರತಿಯೊಬ್ಬರಿಗೂ ಕುಲದೇವತಾ ಅಂತಿರ್ತಾಳೆ. ಅಂದರೆ ಪ್ರತಿಯೊಬ್ಬರಿಗೂ ಮನದೇವರ ಕುಲದೇವರು ಹೀಗೆ ಒಂದು ದೇವರು ಇದ್ದ ಹಾಗೆ ನನಗಾದರೂ ಕೂಡ ಕುಲದೇವತರಿ ಇದೇ ಸ್ವಾಮಿ. ಜಗತ್ತಿಗೆ ನೀವೇ ದೇವರಾಗಿದ್ದರೂ ಕೂಡ ನಿಮಗಾದರೂ ಕುಲದೇವತ ನೋಡುತ್ತೆ. ಒಂದೊಂದು ಅವತಾರಕ್ಕೆ ಅನುಗುಣವಾಗಿ ನಾನು ಗುರುಗಳನ್ನು ಮಾಡ್ಕೊಂಡು ಬಂದಿದ್ದೀನಲ್ಲ, ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮಣ, ಪರಶುರಾಮ, ರಾಮ, ಕೃಷ್ಣ, ಬೌದ್ಧ, ಕಲಂಕಿ, ಹೀಗೆ ಒಂದೊಂದು ಅವತಾರಕ್ಕೆ ನಾನು ಲೋಕಕ್ಕೆ ದೇವರಾದರೂ ಕೂಡ ಲೋಕಕ್ಕೆ ಗುರು ಸ್ವರೂಪದಲ್ಲಿ ಇದ್ದರೂ ಕೂಡ ದೊಡ್ಡವರು ಹೇಗೆ ನಡೀತಾರೋ ಹಾಗೆ ಸಣ್ಣವರು ಹೋಗ್ತಾರೆ ಅಂತ ತಿಳ್ಕೊಂಡು ಲೋಕಕ್ಕೆ ಮಾದರಿ ಆಗಿರ್ಕೊಂತ ನಾನು ಅದ್ರ ಕುಲದೇವತನ್ನು ಮಾಡ್ತಾನೆ. ಅಂದರೆ ಕುಲದೇವತ ಇದ್ದಾರೆ, ಆದರೆ ಆ ಕುಲದೇವತ ಆ ಸ್ತೋತ್ರವನ್ನು ಮಾಡಿ ಬರ್ತಾ ಇದ್ದಾನೆ. ಹೇಗೆ ಮಾಡ್ತಾ ಇದ್ರಿ? ಆಗಲೇ ಮಾಡಿ ಸ್ವಾಮಿ. ಆ ಭೈರವನ ಆಶ್ರಿತೆಯನ್ನ ವೈರಿಗಳ ಹಲ್ಲ ಮೂರಿಯೇ ತಾಯೆ, ಭೈರವನ ಆಶ್ರಿತೆಯನ್ನ ವೈರಿಗಳ ಹಲ್ಲ ಮೂರಿಯೇ ತಾಯೆ, ಭೈರವನ ಆಶ್ರಿತೆಯನ್ನ ಸೈರಿಸದವರನ್ನ ಶಿಕ್ಷಿಸಬೇಕಮ್ಮ, ಸೈರಿಸದವರನ್ನ ಶಿಕ್ಷಿಸಬೇಕಮ್ಮ, ಸರಿಯಿಲ್ಲದ ಶಾಖಾಂಬರಿ ಸಂಭವಿತಾಯೇ, ಸರಿಯಿಲ್ಲದ ಶಾಖಾಂಬರಿ ಸಂಭವಿತಾಯೇ. ಓ ಭೈರವನ ಸ್ತುತಿಯನ್ನು ಹೋತಾಯ ನೋಡುತ್ತೆ. ಇಲ್ಲಿಗೆ ಕೊರವಂಜಿ ವೇಷ ಪೂರ್ಣ ಆಗಿದೆ. ಹಾಗೆ ನಾನು ದೇವತಾ ಸ್ತುತಿಯನ್ನು ಮಾಡಿದಾಗಿದೆ. ಇನ್ನು ಮೇಲೆ ನಾನು ಹೊರಗಡೆ ಬರ್ತಾ ಇದ್ದೀನಿ. ಇಲ್ಲಿಯವರೆಗೆ ನೀನು ಸ್ವಾಮಿ ಸ್ವಾಮಿ ಅನ್ನುವಂಥ ನಾಮ ಅಂಕಿತಂದ ಕರಿತಾ ಇದ್ದಿ, ಇನ್ನು ಮೇಲೆ ಸ್ವಾಮಿ ಅನ್ನಬೇಡ, ಅಮ್ಮ ಅಂತ ಕರಿ, ನಾನು ಹೊರಗೆ ಬರ್ತಾ ಇದ್ದೀನಿ. ಆಗಲಿ ತಾಯಿ ಅಮ್ಮ ಎಂದು ತಾವು ಹೊರಗಡೆ ಬರ್ರಿ. ಇನ್ನು ಮೇಲೆ ನಾನು ನನ್ನ ಕಂದನ ಜೋಗುಳ ಹಾಡ್ತಾ ನಾನು ಹೊರಗಡೆ ಬರ್ತಾ ಇದ್ದೀನಿ. ಆಗಲಿ ಬರ್ರಿ ಅಮ್ಮ. ತೂಗಿರೇ ರಂಗಣ ತೂಗಿರೇ ಕೃಷ್ಣನ, ತೂಗಿರೇ ತೂಗಿರೇ ಕೃಷ್ಣನ, ತೂಗಿರೇ ಅಚ್ಯುತ ಅನಂತನ, ತೂಗಿರೇ ಅಚ್ಯುತ ಅನಂತನ, ತೂಗಿರೇ ವರಗಿರಿ, ತೂಗಿರೇ ವರಗಿರಿ ದೇವಾದಿ ದೇವನ್ನ, ತೂಗಿರೇ ವರಗಿರಿ ದೇವಾದಿ ದೇವನ್ನ,
ತುಗಿರೆ ಕಾವೇರಿ ರಂಗನ್ನ, ಓ ತುಗಿರವ್ವ ರಂಗನ್, ಆ ಹೋತಾಯ ನಾಗಲೋಕದಲ್ಲಿ, ನಾಗಲೋಕದಲ್ಲಿ ನಾರಾಯಣ ಮಲಗ್ಯಾನ, ನಾಗಲೋಕದಲ್ಲಿ ನಾರಾಯಣ ಮಲಗ್ಯಾನ, ಜೋ ಎಂದು ತೊಟ್ಟಿಲ್ಲ ಜೋ ಎಂದು ತೊಟ್ಟಿಲ್ಲ ತುಗಿರೆ ನೀವು ನಾಗಲೋಕದಲ್ಲಿ, ಆ ಹೋತಾಯ ಇಂದ್ರಲೋಕದಲ್ಲಿ ಮಂದಾರ ಮಲಗ್ಯಾನ, ಜೋ ಎಂದು ತೊಟ್ಟಿಲ ತುಗಿರೆ ಇಂದ್ರಲೋಕದಲ್ಲಿ ಮಂದಾರ ಮಲಗ್ಯಾನ, ಜೋ ಎಂದು ತೊಟ್ಟಿಲ ತುಗಿರೆ ಬಂದ ಗಮನಿಯರೆಲ್ಲ ಚಂದದಿಂದಲಿ ಬಂದು, ಬಂದ ಗಮನಿಯರೆಲ್ಲ ಚಂದದಿಂದಲಿ ಬಂದು, ಜೋ ಎಂದು ತೊಟ್ಟಿಲ ತುಗಿರೆ ತುಗಿರವ್ವ ರಂಗನ್, ಆ ಹೋ ತಾಯ ನನ್ನ ಕಂದ ಎಷ್ಟು ಅಂದವಾಗಿ ಆಡ್ತಾ ಇದ್ದಾನೆ. ಹುಟ್ಟಿ ಬಂದಾನ ಹುಣವಿ ಚಂದ್ರ ಹುಟ್ಟ್ಯಾನ, ಹುಣವಿ ಚಂದ್ರ ಹುಟ್ಟ್ಯಾನ, ಎಂತ ಚಲುವ ನೋವ ಇವನು ನಕ್ಕು ನಲಿಸುವಣ, ಎಂತ ಚಲುವ ನೋವ ಇವನು ನಕ್ಕು ನಲಿಸುವಣ, ರಾಮಚಂದ್ರನ ಮಗನು ಎಂತ ಚಲುವನ ಇವನು ಎಂತ ಚಲುವನ, ತೊಟ್ಟಿಲೊಳಾಡುತ್ತ ಬಟ್ಟಲ ಕನ್ನ ತೆರೆದಾಣ, ತೊಟ್ಟಿಲೊಳಾಡುತ್ತ ಬಟ್ಟಲ ಕನ್ನ ತೆರೆದಾಣ, ಹುಟ್ಟಿ ಬಂದಾಣ ಹುಣವಿ ಚಂದ್ರ ಹುಟ್ಟ್ಯಾಣ, ಹುಣವಿ ಚಂದ್ರ ಹುಟ್ಟ್ಯಾಣ, ಎಂತ ಚಲುವ ನೋವ ಇವನು ನಕ್ಕು ನಲಿಸುವಣ, ಎಂತ ಚಲುವ ನೋವ ಇವನು ನಕ್ಕು ನಲಿಸುವನ, ಎಷ್ಟು ನೋಡುವಿರಿ ನೀವು ನನ್ನ ಮುದ್ದು ಕೂಸಿನ, ನೀವು ನನ್ನ ಮುದ್ದು ಕೂಸಿನ, ದಿಷ್ಟಿಯಾದಿ ತವ್ವ ಕಂದಗ ದಿಷ್ಟಿ ತೆಗೆಯುವೆನ, ದಿಷ್ಟಿಯಾದಿ ತವ್ವ ಕಂದಗ ದಿಷ್ಟಿ ತೆಗೆಯುವೆನ, ಎಷ್ಟು ನೋಡುವಿರಿ ನೀವು ನನ್ನ ಮುದ್ದು ಕೂಸಿನ, ನೀವು ನನ್ನ ಮುದ್ದು ಕೂಸಿನ, ದಿಷ್ಟಿಯಾದಿ ತವ್ವ ಕಂದಗ ದಿಷ್ಟಿ ತೆಗೆಯುವೆನ, ದಿಷ್ಟಿಯಾದಿ ತವ್ವ ಕಂದಗ ದಿಷ್ಟಿ ತೆಗೆಯುವೆನ, ರಾಮಚಂದ್ರನ ಮಗನು ಎಂತ ಚಲುವೇಣ ಇವನು ಎಂತ ಚಲುವೇಣ, ತೊಟ್ಟಿಲೊಳಾಡುತ್ತ ಬಟ್ಟಲ ಕನ್ನ ತೆರೆದಾಣ, ತೊಟ್ಟಿಲೊಳಾಡುತ್ತ ಬಟ್ಟಲ ಕನ್ನ ತೆರೆದಾಣ, ಜೋ ಜೋ ಎನ್ನ ಜ್ಯೋತಿಯ ಕಂದ, ಜೋ 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 ಎನ್ನ ಜ್ಯೋತಿಯ ಕಂದ, ಜೋ ಜೋ ಅರಮನೆಯಲ್ಲಿ ನೀ ಹುಟ್ಟಲಿಲ್ಲ, ಗುಡಿಸಲಿನಲ್ಲಿ ಜನಸಿದೆಯಲ್ಲ, ಮಾಮರ ಕೈ ಕಟ್ಟುವೆನು ನಿನ್ನ ತೊಟ್ಟಿಲ ಕಂದ, ತೂಗುವೆ ತೊಟ್ಟಿಲ ಪಾಡಿ ಜೋಗುಳ, ಜೋ 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 ಎನ್ನ ಜ್ಯೋತಿಯ ಕಂದ, ಜೋ 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 ಎನ್ನ ಜ್ಯೋತಿಯ ಕಂದ, ಜೋ ಜೋ ಅರಮನೆಯಲ್ಲಿ ನೀ ಹುಟ್ಟಲಿಲ್ಲ, ಗುಡಿಸಲಿನಲ್ಲಿ ಜನಸಿದೆಯಲ್ಲ, ಮಾಮರಕ್ಕೆ ಕಟ್ಟುವೆನು ನಿನ್ನ ತೊಟ್ಟಿಲ ಕಂದ, ತೂಗುವೆ ತೊಟ್ಟಿಲ ಪಾಡಿ ಜೋಗುಳ, ಜೋ 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 ಎನ್ನ ಜ್ಯೋತಿಯ ಕಂದ, ಜೋ 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 ಎನ್ನ ಜ್ಯೋತಿಯ ಕಂದ, ಜೋ ಜೋ ಮಾತೆ ಸೀತಾದೇವಿ ಮಲವಿನ ಕಂದ, ಎತ್ತಿಕೊಳ್ಳಲು ನಿನ್ನ ನನಗೆ ಆನಂದ, ನಾಟ ನಲ್ಲಾಟ ನೋಡಲು ಚಂದ ಕಂದ, ನಿನ್ನ ನೋಡಿ ನನ್ನ ಮನಕ್ಕೆ ಆನಂದ, ಜೋ 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 ಎನ್ನ ಜ್ಯೋತಿಯ ಕಂದ, ಜೋ 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 ಎನ್ನ ಜ್ಯೋತಿಯ ಕಂದ, ಜೋ ಜೋ
ಜೋ ಜೋ ಎನ್ನ ಜ್ಯೋತಿಯ ಕಂದ ಜೋ ಜೋ.